ಗಾಯಾಳು ಮಂಗವನ್ನು ರಕ್ಷಿಸಿ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದ ರೈತ ಮುಖಂಡ ಮಂಜುನಾಥ ಪರಗೌಡ. ಮರದಿಂದ ಮರಕ್ಕೆ ಜಿಗಿಯುವಾಗ ತನ್ನ ಕೈ ಮುರಿದುಕೊಂಡು ನರಕಯಾತನೆ ಅನುಭವಿಸುತ್ತಿದ್ದ ಮಂಗವನ್ನು ರೈತ ಮುಖಂಡ ಮಂಜುನಾಥ ಪರಗೌಡರು ರಕ್ಷಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದ ಘಟನೆ ಚಿಕ್ಕೋಡಿ ತಾಲೂಕಿನ ಕೆರೋರನಲ್ಲಿ ನಡೆದಿದೆ. ಕೈ ಮುರಿದುಕೊಂಡು ಒದ್ದಾಡುತ್ತಿದ್ದ ಮಂಗವನ್ನು ರಕ್ಷಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದು, ಆದರೆ ಮಂಗ ಯಾರ ಕೈಗೂ ಕೂಡ ಸಿಗದೆ ತನ್ನ ನೋವಿನ ಜೊತೆ ಕಣ್ಣೀರನ್ನು ಸುರಿಸುತ್ತಾ ಒಬ್ಬಂಟಿಯಾಗಿ ಜೀವಿಸುತ್ತಿತ್ತು. ಮನೆಯ ಹತ್ತಿರ ಬಂದ ಮಂಗನ ನೋವನ್ನು ಅರಿತ ಪ್ರಾಣಿಪ್ರಿಯ ಮಂಜುನಾಥ ಪರಗೌಡರು ಮಂಗವನ್ನು ರಕ್ಷಿಸಿ ಪಶು ವೈದ್ಯರನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿರುತ್ತಾರೆ. ವೈದ್ಯರು ರಜೆಯಲ್ಲಿದ್ದ ಕಾರಣ ಒಂದು ದಿನ ತಮ್ಮ ಮನೆಯ ಹತ್ತಿರ ಮಂಗನಿಗೆ ನೀರು ಆಹಾರವನ್ನು ನೀಡಿ ಆರೈಕೆಯನ್ನು ಮಾಡಿರುತ್ತಾರೆ. ಮರುದಿನ ಬೆಳಗ್ಗೆ ಸ್ನೇಹಿತರ ಸಹಾಯದೊಂದಿಗೆ ತಮ್ಮ ಸ್ವಂತ ವಾಹನದಲ್ಲಿ ಹಾಕಿಕೊಂಡು ಚಿಕ್ಕೋಡಿಯ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮಂಜುನಾಥ ಪರಗೌಡರು ಈ ಮುಂಚೆಯೂ ಗಾಯಗೊಂಡ ನಾಗರಹಾವಿಗೆ ಚಿಕಿತ್ಸೆ ನೀಡಿರುವುದನ್ನು ಕೂಡ ಸ್ಮರಿಸಬಹುದು. ಕಿಡಿಯಾಗ ಬರಲ್ ತಗೋ. ಸೇವಾ ಸಮಿತಿ ಚಾಲೈತಿ ಕೈ ಮುರಿದ್ರಿ ಅದೆಲ್ಲ ಕೈ ಮೇಲೆ ಬೀಳ ಉರಿದಿತ್ತು ಮತ್ತ ಪಾಪ ಅದ ಕೈ ಉರಿದಿತ್ತು.